ಆತ್ಮೀಯ ಓದುಗ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ. ಮೊದಲನೆಯದಾಗಿ ಈ ವಿಡಿಯೋ ನನ್ನ ಒಂದು ನಿವೇದನೆ ಇದೆ, ಅದಕ್ಕೋಸ್ಕರನೇ. ಏನು ನಿವೇದನೆ ಅಂತ ಕೇಳಿದರೆ, ಮಂಕುತಿಮ್ಮನ ಕಗ್ಗ ಈ ಕೃತಿ ಏನಿದೆ, ಎಂಥೆಂಥ ಪ್ರಚಂಡ ಪಂಡಿತರನ್ನೇ ಚಿಂತನೆಗೆ ಎಡೆಮಾಡಿಕೊಟ್ಟಂಥ ಒಂದು ಅಪರೂಪದ ಮೌಲ್ಯಯುತವಾದ ಒಂದು ಕೃತಿ. ಅದಕ್ಕೆ ಇದನ್ನು ಅನೇಕ ಜನರು ಪಂಡಿತರೆಲ್ಲ ಓದಿ ಇದನ್ನು ಕನ್ನಡದ ಭಗವದ್ಗೀತೆ, ನಮ್ಮ ದಿನನಿತ್ಯದ ಜೀವನ ನಡೆಸೋಕ್ಕೆ ಅನೇಕ ತತ್ವಗಳು ಈ ಕೃತಿಯಿಂದ ಅಥವಾ ನಾಲ್ಕು ಸಾಲುಗಳಿಂದ ಖಂಡಿತವಾಗಿ ಸಿಗುತ್ತೆ ಅಂತ ಒಪ್ಪಿಕೊಂಡಿದ್ದಾರೆ. ನನ್ನ ನಿವೇದನೆ ಇಷ್ಟೇ, ಈ ಕೃತಿಯಲ್ಲಿರುವಂಥ ಡಿ ವಿ ಜಿ ಅವರ ರಚಿಸಿರುವಂಥ ನಾಲ್ಕು ಸಾಲುಗಳಲ್ಲಿ ಅಡಗಿರುವಂತಹ ತತ್ವ ಏನಿದೆ, ಡಿ ವಿ ಜಿ ಅವರ ಮೂಲ ಉದ್ದೇಶವನ್ನು ಯಥಾವತ್ತಾಗಿ ನಿಮಗೆ ಖಂಡಿತವಾಗಿ ತಲುಪಿಸುತ್ತೇನೆ ಅನ್ನೋ ಒಂದು ಅಹಂಕಾರ ಅಥವಾ ಆ ಜ್ಞಾನ, ಖಂಡಿತವಾಗಿ ನನ್ನಲ್ಲಿ ಪರಿಪೂರ್ಣ ಜ್ಞಾನ ಇಲ್ಲ ಅನ್ನೋ ಒಂದು ಅರಿವು ನನ್ನಲ್ಲಿದೆ. ಆ ಮನವರಿಕೆಯನ್ನು, ಆ ನಿವೇದನೆಯನ್ನು ನಿಮ್ಮ ಹತ್ರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಇಷ್ಟೇ. ಇದರಲ್ಲಿರುವಂಥ ನಾಲ್ಕು ಸಾಲುಗಳಲ್ಲಿ ಅಡಗಿರುವಂಥ ಆ ಸತ್ವ ಏನಿದೆ, ಜೀವನ ಸಾರ ಏನಿದೆ, ನಮ್ಮ ಜೀವನಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಸರಳವಾದ ನನ್ನದೇ ಆದಂಥ ಶೈಲಿಯಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜೊತೆಯಲ್ಲಿ ಈ ಕಗ್ಗಗಳಿಗೆ ಆ ನಾಲ್ಕು ಸಾಲುಗಳ ಒಂದು ಕಗ್ಗ ತಗೊಂಡಾಗ ನಾನು ಅದಕ್ಕೆ ಸಂವಾದಿಯಾಗಿ ಅಥವಾ ಅದಕ್ಕೆ ಹೋಲಿಕೆ ಆಗಬಹುದಾದಂಥ ಬೇರೆ ಬರಹಗಾರರ ಏನಾದರೂ ಬರವಣಿಗೆಗಳು ನನ್ನ ಅಧ್ಯಯನದ ಪರಿವ್ಯಾಪ್ತಿಯಲ್ಲಿ ನನ್ನ ಗಮನಕ್ಕೆ ಬಂದಾಗ ಅಂಥವುಗಳನ್ನು ಕೂಡ ರೆಫರೆನ್ಸ್ ಆಗಿ ತಗೊಂಡು ನಿಮ್ಮ ಮುಂದೆ ಓದೋ ಪ್ರಯತ್ನ ಮಾಡ್ತೀನಿ. ಜೊತೆಯಲ್ಲಿ ಈ ಕಗ್ಗಗಳಿಗೆ ಹೋಲಿಕೆ ಆಗಬಲ್ಲಂಥ ಒಂದಿಷ್ಟು ಕಥೆಗಳು ಕೂಡ ಸಿಗ್ತಾ ಹೋಗ್ತವೆ. ಆ ಕಥೆಗಳನ್ನು ಕೂಡ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರಯತ್ನ ಪ್ರಾಮಾಣಿಕತೆಯಿಂದ ಖಂಡಿತವಾಗಿ ಕೂಡಿರುತ್ತೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ, ಈ ಕೃತಿಗೆ ಸಂಬಂಧಪಟ್ಟಂತೆ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಅಥವಾ ಕಗ್ಗಗಳಿಗೆ ಸಂಬಂಧಪಟ್ಟಂತೆ ಅರ್ಥ ವಿವರಣೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಆ ಎಲ್ಲ ತಪ್ಪುಗಳಿಗೆ ನಾನೇ ಜವಾಬ್ದಾರನಾಗಿರ್ತೇನೆ, ನನ್ನ ದಡ್ಡತನವೇ ಜವಾಬ್ದಾರಿಯಾಗಿರುತ್ತೆ. ಎಲ್ಲರೂ ಬೆಂಬಲ ನೀಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಭರವಸೆಯೊಂದಿಗೆ ಈ ಡಿಸ್ಕ್ಲೇಮರ್ನ ನಿಮ್ಮ ಮುಂದೆ ಇಡ್ತಾ ನಿವೇದನೆ ಮಾಡ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮಂಕುತಿಮ್ಮನ ಕಗ್ಗ ನೇರವಾಗಿ ಆ ಮೊದಲ ನಾಲ್ಕು ಸಾಲುಗಳೇನಿದ್ದಾವೆ ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಒಂದು ಪ್ರಯತ್ನದಲ್ಲಿ ನಿಮಗೆ ಸಾಧಾರಣವಾಗಿ ಅತಿ ಸರಳ ವಿಧಾನದಲ್ಲಿ ಆ ಕಗ್ಗದ ಸಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕಾಯ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.